ಶ್ರೀಯುತ ಸರ್ವೋತ್ತಮ ಶೆಟ್ಟಿ ದಂಪತಿಗಳನ್ನು ನಾನು ಆಸೀನರಾಗಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಎಲ್ಲ ಆಡಿಯನ್ಸ್, ಇದು ಹಾಲ್ ಲೈಟ್, ಸರ್ವೋತ್ತಮ ಶೆಟ್ಟಿ ಅವರ ಸನ್ಮಾನ ಪತ್ರವನ್ನು ನಾನೀಗ ನಿಮ್ಮ ಮುಂದೆ ವಾಚಿಸುತ್ತಿದ್ದೇನೆ. ಶ್ರೀಮತಿ ಉಷಾ ಸರ್ವೋತ್ತಮ ಶೆಟ್ಟಿ ಹಾಗೂ ಶ್ರೀ ಸರ್ವೋತ್ತಮ ಶೆಟ್ಟಿ ಅವರ ಮಕ್ಕಳು ಬರಬೇಕು ನಾನು ಕೇಳಿಕೊಳ್ತಿದ್ದೇನೆ. ಇಲ್ಲಿ ಒಂದು ದೃಶ್ಯವನ್ನು ನೀವು ನೋಡಿದ್ದೀರಾ, ನಾವು ಪ್ರಥಮ ವರ್ಷ ಒಂದು ತಪ್ಪು ಮಾಡಿದ್ದೇವೆ, ಒಬ್ಬರನ್ನೇ ತಂದು ಕೂರಿಸಿದ್ದು. ಶ್ರೀ ಸರ್ವೋತ್ತಮ ಶೆಟ್ಟಿ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, ಭವ್ಯ ಭಾರತದ ಕರ್ನಾಟಕದ ತುಳುನಾಡಿನ ಕಡಲ ತಡಿಯ ಉಡುಪಿ ಜಿಲ್ಲೆ ಮಣಿಪಾಲದ ಹತ್ತಿರದ ಪರೇಕಾದಲ್ಲಿ ಮಟ್ಟಾರ್ ಪರಾರಿ ದಿವಂಗತ ಸೂರಪ್ಪ ಹೆಗ್ಡೆ ಮತ್ತು ಶ್ರೀಮತಿ ಸರಸ್ವತಿ ಶೆಟ್ಟಿ ದಂಪತಿಯ ಹಿರಿಯ ಮಗನಾಗಿ ಉತ್ತಮ ಪರಿಸರದಲ್ಲಿ ಬೆಳೆದು ತನ್ನ ಪ್ರಾಥಮಿಕ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಬೆರಡೂರು ಹಿರಿಯಡಕದಲ್ಲಿ ಮುಗಿಸಿ ಮುಂಬೈನಲ್ಲಿ ಆರ್ ಎ ಪತಾರ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪಡೆದಿವೆ. ತಮ್ಮ ವಿದ್ಯಾರ್ಥಿ ಜೀವನದ ಅವಧಿಯಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಕಾಲೇಜಿನಿಂದ ಆಯ್ಕೆಯ ಮೂಲಕ ಮುಂಬೈ ವಿಶ್ವವಿದ್ಯಾನಿಲಯದ ಸೆನೆಟ್ ಪ್ರತಿನಿಧಿಯಾಗುವ ಅವಕಾಶ ದೊರೆತು ನಾಯಕತ್ವದ ಶಕ್ತಿಯನ್ನು ಮೈಗೂಡಿಸಿಕೊಂಡಿರುವೆ. ಕಾಲೇಜಿನ ಹಂತದಲ್ಲಿ ಕನ್ನಡ ಸಾಹಿತ್ಯ ಸಂಘಟನೆಯ ಸ್ಥಾಪನೆ, ಹಲವಾರು ನಾಟಕ ಸ್ಪರ್ಧೆಗಳಲ್ಲಿ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ತಾವು 1979ರಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ನಂತರ ಹವ್ಯಾಸಿ ಕಲಾವಿದರು ಮತ್ತು ಸ್ನೇಹಿತರೊಂದಿಗೆ ಸೇರಿ ಕನ್ನಡ ತುಳು ಭಾಷೆಯ ಕಲಾ ಸಂಸ್ಥೆ ಕಲಾ ಜಗತ್ತು ಕಟ್ಟಿ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವೆ. ಮುಂಬೈನಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಗಲ್ಫ್ ರಾಷ್ಟ್ರಕ್ಕೆ ಬಂದಿರುವ ತಾವು ಅಬುಧಾಬಿಯಲ್ಲಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿರುವಿರಿ. ಅಬುಧಾಬಿ ಕರ್ನಾಟಕ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವ ತಾವು ಕಳೆದ 4 ದಶಕಗಳಿಂದ ಸಾಂಸ್ಕೃತಿಕವಾಗಿ ಕನ್ನಡ ಭಾಷೆ, ಕಲೆ, ಸಂಸ್ಕೃತಿ, ಕ್ರೀಡೆ, ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ, ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಯಶಸ್ವಿಗೊಳಿಸಿದ ಕೀರ್ತಿ ತಮ್ಮದಾಗಿದೆ. ಅಬುಧಾಬಿ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ನಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಪ್ರಥಮ ಕನ್ನಡಿಗರಾಗಿದ್ದೀರಿ. ಅಬುಧಾಬಿ ಇಂಡಿಯನ್ ಸ್ಕೂಲ್ನ ಆಡಳಿತ ಮಂಡಳಿಯಲ್ಲಿ 1997ರಿಂದ ನಿರ್ದೇಶಕರಾಗಿ ಗೌರವದ ಸ್ಥಾನ ಲಭಿಸಿದೆ. ಶಾಲಾ ಸರ್ವಾಂಗೀಕರಣ ಅಭಿವೃದ್ಧಿಯಲ್ಲಿ ತಮ್ಮ ಕೊಡುಗೆ ಅಪಾರವಾಗಿದೆ. ಯುಎಇ ಫಂಡ್ಸ್ ಅಧ್ಯಕ್ಷರಾಗಿ, ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಾಗಿ, ಯುಎಇ ತುಳುಕೂಟ ಹಾಗೂ ಇನ್ನಿತರ ಕರ್ನಾಟಕ ಪರ ಸಂಘಟನೆಗಳಲ್ಲಿ ತಮ್ಮ ಸೇವೆ ನಿರಂತರವಾಗಿ ಸಾಗಿ ಬರುತ್ತಿದೆ. ವಿಶ್ವ ತುಳುವೇರ ಆಯೋನ 2016 ತುಳು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ತುಳು ನಾಡೋಚ್ಚಾಯ 2017ರ ಗೌರವ ಅಧ್ಯಕ್ಷ ಪಟ್ಟ ದೊರೆತಿದೆ. ತಮ್ಮ ಅವಿರತ ಸೇವೆಗೆ ಸಂದ ಪ್ರಶಸ್ತಿ ಸನ್ಮಾನ ಗೌರವಗಳಲ್ಲಿ ಪ್ರಮುಖವಾದದ್ದು 1998ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅಬುಧಾಬಿ ಕರ್ನಾಟಕ ಸಂಘಕ್ಕೆ 2006ರಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ವಿಶ್ವಮಾನ್ಯ ಪ್ರಶಸ್ತಿ, ಕಿರೀಟ ಪ್ರಶಸ್ತಿ ಹಾಗೂ ಯುಎಇಯ ಮತ್ತು ನೆರೆಯ ಗಲ್ಫ್ ರಾಷ್ಟ್ರಗಳಲ್ಲಿ ಕರ್ನಾಟಕ ಹಾಗೂ ಭಾರತದ ಪ್ರಮುಖ ನಗರಗಳಲ್ಲಿ ಕರ್ನಾಟಕ ಸಂಘಗಳು, ತುಳುಕೂಟ, ಬಂಡ್ ಸಂಘಗಳು, ಇನ್ನಿತರ ಸಂಘ ಸಂಸ್ಥೆಗಳಿಂದ ಸನ್ಮಾನ ಗೌರವಗಳ ಸರಮಾಲೆಯನ್ನು ಧರಿಸಿರುವಿರಿ. ತಮ್ಮ 4 ದಶಕಗಳ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಸಲ್ಲಿಸಿರುವ ಸೇವೆಗಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಕರ್ನಾಟಕ ಸಂಘ ಶಾರಜೆ ಕೊಡಮಾಡುವ 2017ನೇ ಸಾಲಿನ ಪ್ರತಿಷ್ಠಿತ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿಯನ್ನು ಡಾಕ್ಟರ್ ಬಿ ಆರ್ ಶೆಟ್ಟಿಯವರ ದಿವ್ಯಾಸದಿಂದ ಸಮಸ್ತ ಅನಿವಾಸಿ ಕನ್ನಡಿಗರ ಪರವಾಗಿ ಪ್ರದಾನಿಸಲು ಮಗ ಶ್ರೀ ಸಮರ್ಥ್, ಸೊಸೆ ಶ್ರೀಮತಿ ಶ್ರುತಿ, ಪುತ್ರಿ ಕುಮಾರಿ ಸಂಯುಕ್ತರೊಂದಿಗೆ ಸುಖಿ ಸಂಸಾರಿಯಾಗಿರುವ ತಮಗೆ ಭಗವಂತನ ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತೇವೆ. 62ನೇ ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ಸಂಘ 15ನೇ ವಾರ್ಷಿಕೋತ್ಸವ ಮತ್ತು ಮಯೂರ ವಿಶ್ವಕನ್ನಡ ಪ್ರಶಸ್ತಿ ಪ್ರದಾನ ಸಮಾರಂಭ 2017. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಈ ನಮ್ಮ ಒಂದು ಹಿರಿಯ ನಾಯಕನಿಗೆ ಗೌರವ ಸಲ್ಲಿಸುವ ಮೂಲಕ ಇವರಿಗೆ ನಾವು ಸನ್ಮಾನವನ್ನು ಮಾಡೋಣ. ಮಾನ್ಯ ಸಚಿವ ಶ್ರೀ
ಮಾನ್ಯ ಶ್ರೀ ಯು ಟಿ ಖಾದರ್ ಅವರಿಗೆ ಶಾಲು ಉದ್ದೇಶಿ ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ತಲೆಗೆ ಮೈಸೂರು ಪೇಟ ಶಾರದ ಇಂಡಿಯನ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ವೈ ಎ ರಹೀಂ ಅವರು ಪೇಟ ತೊಡಿಸಬೇಕು ನಾನು ಕೇಳಿಕೊಳ್ತಿದ್ದೇನೆ. ವಂದನೀಯ ಗುರುಗಳು ಮ್ಯಾಕ್ಸಿಮ್ ಪಿಂಟೋರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಂಡಿದ್ದೇನೆ. ಶ್ರೀ ಸುಗಂಧರಾಜ್ ಬೇಕಲ್ ಫಲ ನೀಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಶ್ರೀ ಮಾರ್ಕ್ ಡೆನಿಸ್ ಮತ್ತು ಸುಗಂಧರಾಜ್ ಬೇಕಲ್ ಮಯೂರ ಫಲಕವನ್ನು ನೀಡಬೇಕು ನಾನು ಕೇಳಿಕೊಳ್ತಿದ್ದೇನೆ. ಮಯೂರ ನಮ್ಮ ರಾಷ್ಟ್ರ ಪಕ್ಷಿ ಮಯೂರ, ಅದನ್ನು ನಮ್ಮ ರಾಜ್ಯ ಕರ್ನಾಟಕ ಮಾರ್ಕ್ ಡೆನಿಸ್ ಅವರು ಮತ್ತು ಸುಗಂಧರಾಜ್ ಬೇಕಲ್ ಅವರು ಅದನ್ನು ಕೊಡಬೇಕು ನಾನು ಕೇಳಿಕೊಳ್ತಿದ್ದೇನೆ. ಹಿರಿಯ ನಾಯಕನಿಗೆ ತಂದ ಗೌರವ.